25/2023 ಜಾರಿಗೆ ಬರುವಂತೆ ಸೇರಿಸತಕ್ಕದ್ದು. ಇದು ನಮಗೆ ಮಾಹಿತಿ ಇಲ್ಲ, ನಿಮ್ಮ ಕಡೆ ಇದೆ ಇದು ಮಾಹಿತಿ. ಈ ಪ್ಲೇನ್ ಆ್ಯಕ್ಟಲ್ಲಿ ಇದರಲ್ಲಿ ಏನು ಎಲ್ಲೂ ಇಲ್ಲ, ಇದ್ರಾಗೆ ಎಲ್ಲಿದೆ? ಐತೆ ನೋಡ್ರಿ, ಬಿಲ್ ಎಲ್ಲಿದೆ? ಅದೇ ರೀ ಬಿಲ್ಲೆಲ್ಲ ಇದೆ, ಪ್ರಕರಣ 3 ತಿದ್ದುಪಡಿ ಅವೆಲ್ಲ ಇದ್ದಾವೆ. ಬಿಲ್ ಇಲ್ಲ, ಈಗ ಫರ್ದರ್ ಅಮೆಂಡ್ಮೆಂಟ್ ಇದು. ದಿಸ್ ಇಸ್ ಅ ಫರ್ದರ್ ಅಮೆಂಡ್ಮೆಂಟ್. ಫರ್ದರ್ ಅಮೆಂಡ್ಮೆಂಟ್ ಇದು, ನೀವು ಫರ್ದರ್ ಅಮೆಂಡ್ಮೆಂಟ್ ನಿಮ್ಮ ಹತ್ರ ಇಟ್ಕೊಂಡು ನಮ್ಮ ಬರೀ ಬಿಲ್ ಕೊಟ್ಟರೆ ನಾವೇನ್ ಮಾಡೋಣ ನೋಡ್ರಿ? ಅಲ್ಲಿ ನಾವೇ ಜ್ಞಾನೇಂದ್ರ ಅವ್ರಿಗೆ ಕೊಟ್ಟು ನಿಮಗೆ ಕೊಡದೆ ಇರ್ತೇನೆ. ನನಗೆ ಈಗ ಬಂದಿದೆ. ಅಲ್ಲ, ಅವ್ರಿಗೆ ಕೊಟ್ಟಿನಿ, ನಿಮಗೆ ಕೊಡದೆ ಇರ್ತೇನೆ. ನನಗಿಲ್ಲ, ಈಗ ಬಂದಿದೆ ಅವ್ರಿಗೂ. ಅಲ್ಲ, ಈಗ ಬಂದಿತ್ತು ನಿಮಗೆ ಮೊದ್ಲ, ನಿಮಗೆ ಮೊದ್ಲ ಕೊಟ್ಟು ಆಮೇಲೆ ಅವ್ರಿಗೆ ಕೊಟ್ಟಿರ್ತೀನಿ. ಬಂದು ನೀವು ಬಂದಿದೆ ಆಯ್ತು, ಬಂದಿದೆ ಅಲ್ಲ, ದಯಮಾಡಿ ಅದನ್ನ ದಯಮಾಡಿ ಪಾಸ್ ಮಾಡಿಕೊಡ್ಬೇಕು ಅಂತ ಕೇಳ್ತೀನಿ. ಆಗುತ್ತಾರ ಅಂತ ಹಿರಿಯ ಮನುಷ್ಯನ ಡೆಲ್ಲಿ ಪ್ರತಿನಿಧಿ ಮಾಡಿದಿರಿ. ನಿಜವಾಗ್ಲೂ ಕೂಡ ನಿಮ್ಮ ಕ್ಯಾಬಿನೆಟ್ನಲ್ಲಿ ಇಟ್ಕೊಳ್ಬೇಕಾದಂಥ ಒಬ್ಬ ಮನುಷ್ಯ ಅವರು ಮತ್ತು ಕಾನೂನು ಸಲಹೆಗಾರರು. ಚಿಂತೆಯಾಗಿದೆ. ಜಯಚಂದ್ರ ಅವರು ನಮ್ಮ ಭಾಳ ಹಿರಿಯರು, ನಾವು ಭಾಳ ರೆಸ್ಪೆಕ್ಟ್ ಕೊಡ್ತೀವಿ. ಅವ್ರು ಕೂಡ ಗೊತ್ತಿದೆ, ದಿಲ್ಲಿಯಲ್ಲಿ ಹೋಗಿ ಅಲ್ಲಿ ಕರ್ನಾಟಕ ಭವನದಲ್ಲಿ ಇರಬೇಕಷ್ಟೇ, ಒಂದು ರೂಮಲ್ಲಿ ಬಿಟ್ಟರೆ ಬೇರೆ ಏನೂ ಇಲ್ಲ. ಪಾಪ, ಯಾಕೆ ಶಿಕ್ಷೆ ಕೊಡ್ತಾ ಇದ್ದೀರಿ? ಆ ದಿಲ್ಲಿ ಕ್ಲೈಮೇಟು, ಆ ವಿಪರೀತ ಚಳಿ, ವಿಪರೀತ ಬಿಸಿಲು. ಆಕ್ಚುಲಿ ಇಟ್ಸ್ ಎ ಪನಿಷ್ಮೆಂಟ್ ಪೋಸ್ಟಿಂಗ್ ಇದ್ದಾಗ ನಿಮಗೆ. ಬೊಮ್ಮಾಯಿ ಅವರೇ, ಯಾಕೆ ನೀವು ಒಪ್ಕೊಳ್ತೀರಾ? ನನಗಂತೂ ಆಶ್ಚರ್ಯ, ನೀವು ಒಪ್ಕೊಳ್ಳಲ್ಲ ಅಂತ ನಾನು ತಿಳ್ಕೊಂಡಿದ್ದೆ. ಅಲ್ಲ, ಮುಖ್ಯಮಂತ್ರಿ ನೀವು ಸ್ಪೀಕರ್ ಸ್ಥಾನನೇ ಒಪ್ಕೊಳ್ಳಲ್ಲವರಲ್ಲ, ಇದನ್ನ ಹೆಂಗೆ ಒಪ್ಕೊಂಡ್ರಿ? ನಿಜವಾಗ್ಲೂ ಕೂಡ ನನಗೆ ನಿಮ್ಮ ಬಗ್ಗೆ ನಿಜವಾಗ್ಲೂ ಕೂಡ ಬಹಳಷ್ಟು ಚಿಂತೆ ಕನಿಕರ ಆಗ್ತಾ ಇದೆ. ಈಗ ಈ ಬಿಲ್ಲಿಗೆ ಸಂಬಂಧಪಟ್ಟ ಚರ್ಚೆ ಆಗಲಿ. ಅಧ್ಯಕ್ಷರೇ, ಅಲ್ಲ ಅಧ್ಯಕ್ಷರೇ, ಒಂದ್ ನಿಮಿಷ, ನಾವು ಮಾಜಿಗಳಿದ್ದೀವಿ, ಪರಸ್ಪರ ಚರ್ಚೆ ಮಾಡಿದ್ರೆ ಟೈಮ್ ಹೋಗ್ತದೆ. ಬೊಮ್ಮಾಯಿ ಅವರೇ, ಅಲ್ಲ ಒಂದೇ ನಿಮಿಷ, ಒಂದೇ ನಿಮಿಷ, ಒಂದೇ ನಿಮಿಷ. ನಿನ್ನೆ ಮುಖ್ಯಮಂತ್ರಿಗಳು ಹೇಳಿದ್ರು ನಾನೇ ಸೀನಿಯರ್ ಮೋಸ್ಟ್ ಈ ಸದನದಲ್ಲಿ, 1983 ಇದ್ದೀನಿ ಅಂತ. ಆ್ಯಕ್ಚುಲಿ ಜಯಚಂದ್ರ ಈಸ್ ಅ ಸೀನಿಯರ್ ಮೋಸ್ಟ್. 1978 ಅವರು ಶಾಸಕರಾಗಿದ್ದಾರೆ. ಏನ್ರಿ 78 ನೀವು ಶಾಸಕರಾಗಿರೋದು? ಈ ಸೀನಿಯರ್ ಟು ದ ಚೀಫ್ ಮಿನಿಸ್ಟರ್ ಆ್ಯಂಡ್ ಅದರ್ ಸೀನಿಯರ್ ಮಿನಿಸ್ಟರ್ಸ್ ಫ್ರಮ್ 78 ಈ ಇಸ್ ದಿ ದೇಶಪಾಂಡೆ ಅವರು 83. ಒಂದು ನಿಮಿಷ ಕೇಳಿ, ನನಗೆಲ್ಲ ಗೊತ್ತಿದೆ. ಜಯಚಂದ್ರ ಅವ್ರ ಇದ್ದಾಗ ನೀವು ಸೀನಿಯರ್ ಅಂತ ಹೇಳ್ತೀರ? ಹೌದು, ಅವರೇ ಸೀನಿಯರ್. 78 ದೇಶಪಾಂಡೆ ಅವ್ರ ಸೀನಿಯರ್ ರೀ ಸರ್. ದೇಶಪಾಂಡೆ ಅವರು 83. ಈಗ ಪಾಟೀಲ್ ಮತ್ತು ಜಯಚಂದ್ರ, ಅಲ್ಲ ಜಯಚಂದ್ರ ಅವರು 78. ಆಕ್ಚುಲಿ ಇದ್ರ ಹಿಂದೆ, ಇದ್ರ ಹಿಂದೆ 72 ಕೋಳಿಯವರು ಒಬ್ಬರು ಇದ್ರು, ಅವರು ಈ ಸದನಕ್ಕೆ ಬರಲಿಲ್ಲ. ಅದಾದ್ಮೇಲೆ ಜಯಚಂದ್ರ 78 ಮೋಸ್ಟ್ ಸೀನಿಯರ್ ಮೋಸ್ಟ್ ಆಯ್ತು. ಎಂಐ ಪಾಟೀಲ್ ಅವರು ಹೇಳಿದ್ರು, ನಾವು ಸುಮ್ಮನಿದ್ವಿ. ಎಂಐ ಪಾಟೀಲ್, ಎಂಐ ಪಾಟೀಲ್ ಇದಾರ 78 ಬ್ಯಾಚ್. ಎಂಐ ಪಾಟೀಲ್ 78 ಬ್ಯಾಚ್. ಎಂಐ ಪಾಟೀಲ್ ಇವತ್ತು ಈಗ ಅಲ್ಲ, ಅಂತ ಸೀನಿಯರ್ಗೆ ನೀವು ದಿಲ್ಲಿ ಕಳಿಸ್ತೀರ ಹೆಂಗೆ? ಇಲ್ಲ, ದಿಲ್ಲಿಗೆ ಕಳಿಸುವಂತ ಉದ್ದೇಶ ಏನಂತಂದ್ರೆ, ಒಂದ್ ನಿಮಿಷ ಜ್ಞಾನೇಂದ್ರ ಅವರೇ, ಅಪ್ಪಾಜಿ ಅವರೇ, ಒಂದ್ ನಿಮಿಷ ಅಪ್ಪಾಜಿ ಅವರೇ, ನಾನು ದಿಲ್ಲಿ ರಿಪ್ರೆಸೆಂಟೇಟಿವ್ ಕೆಲಸ ಮಾಡಿದ್ದೀನಿ, ಅದಕ್ಕೆ ಹೇಳ್ತೀನಿ. ರೂಮ್ ಬೆಚ್ಚಗೆ ಮಾಡೋದು ಅವ್ರು ಹೇಳುವಂಥದ್ದು ನಿಜಾನೇ ಇಲ್ಲ ಅನ್ನೋದಲ್ಲ, ಆದರೆ ಒಂದು ಮಾತು, ಅದನ್ನು ಎದಕ್ಕೆ ಮಾಡ್ತಾರಪ್ಪ ಅಂತಂದರೆ, ಇಲ್ಲಿ ಮಂತ್ರಿಗಳು ಪದೇ ಪದೇ ದೌಡಾಡಿಸ್ಬಾರ್ದು ದಿಲ್ಲಿಗೆ ನೆಪ ಇಟ್ಕೊಂಡು. ಸೀನಿಯರ್ ಮನುಷ್ಯನ್ ಮಾಡೋದ್ರಿಂದ, ಒಂದ್ ನಿಮಿಷ ಹೇಳ್ತೀನಿ, ಇದರ ಬಗ್ಗೆ ಚರ್ಚೆ, ಬಿಲ್ ಬಗ್ಗೆ ಯಾರು ಚರ್ಚೆ ಮಾಡೋದು? ಆದ್ರೆ ಎಲ್ಲರೂ ಅದನ್ನೇ ಮಾಡ್ತಾರೆ ಗೌಡ್ರೆ, ಎಲ್ಲರೂ ಜಯಚಂದ್ರ ಒಪ್ಕೊಳ್ತಾರೆ. ಕೇಳಿ, ಅವ್ರೇನು ಹಂಗಲ್ಲ, ಎಲ್ಲಾ ಮಂತ್ರಿಗಳ ಸ್ಟಾಫ್ ಅವರು, ಎಲ್ಲಾ ಮಂತ್ರಿಗಳ ಸ್ಟಾಫ್ ಅವರು, ಎಲ್ಲಾ ಮಂತ್ರಿಗಳು ತಗೊಂಡು ಎಲ್ಲಾದ್ರು ಹೋಗ್ತಾರೆ. ಅದನ್ನ ನಿಲ್ಲಿಸ್ಬೇಕು. ದಿಲ್ಲಿಯಲ್ಲಿ ಒಬ್ಬ ಸೀನಿಯರ್ ಮಾಡ್ತಕ್ಕಂಥದ್ದು ಏನಿಲ್ಲ, ಮಂತ್ರಿಗಳು ದಿಲ್ಲಿಗೆ ಹೋಗಿ ಆಂಧ್ರ ಪ್ರದೇಶ. ಈ ಬಿಲ್ಲು ತಂದಿದ್ದೀರಿ, ಇದನ್ನ ಮಧ್ಯದಲ್ಲಿ ತಂದಿದ್ದೀರಿ, ರೆಟ್ರಾಸ್ಪೆಕ್ಟಿವ್ ಆಗಿ ನಾವು ಮಂಜೂರು ಮಾಡಿಕೊಡ್ಲಿಕ್ಕೆ ಮಾನ್ಯ ಮಂತ್ರಿಗಳು ಹೇಳಿದ್ದಾರೆ. ನನ್ನ ವಿನಂತಿ ಏನು ಅಂದರೆ, ನಮ್ಮ ಸರ್ಕಾರದಲ್ಲೂ ನಡೆದಿದೆ, ನಿಮ್ಮ ಸರ್ಕಾರದಲ್ಲೂ ನಡೆದಿದೆ, ಅದೇನಿಲ್ಲ. ನಾನು ಹೇಳೋದು, ಹೊರಗಡೆ ಜನ ಏನು ಮಾತಾಡ್ತಾ ಇದ್ದಾರೆ ಅಂದರೆ, ಈ ಹುದ್ದೆಗಳೆಲ್ಲ ಒಂಥರ ರಿಹ್ಯಾಬಿಲಿಟೇಷನ್ ಸೆಂಟ್ರ್ಗಳು ಅಂತ. ಅಂತಹ ಸೀನಿಯರ್ ಮನುಷ್ಯನಿಗೆ ಇಲ್ಲಿ ಕ್ಯಾಬಿನೆಟ್ನಲ್ಲಿ ನಿಮ್ಗೆ ಕೂರಿಸ್ಲಿಕ್ಕೆ ಆಗದೇನೆ, ಅವರ ಅಸಮಾಧಾನನೂ ಕೂಡ ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ ನಿಮಗೆ. ಹಾಗಾಗಿ ಅವ್ರನ್ನೇನೋ ಒಂದು ಹುದ್ದೆ ಕೊಡಬೇಕು ಅನ್ನೋ
ಮಟ್ಟಿಗೆ ಅವ್ರಿಗೆ ಕೊಟ್ಟು ಕೂರಿಸೋದು, ಕಾನೂನು ಸಲಹೆಗಾರನಾಗಿ ಮಾಡೋದು, ಇದೇನಿದೆ ಇದು ಬಹಳ ಅನ್ಯಾಯ. ಯಾಕಂದರೆ ಅವ್ರಿಗೆ ಕ್ಯಾಬಿನೆಟ್ ರ್ಯಾಂಕ್ ಈಗ ಕೊಟ್ಟಿದ್ದು ನೀವು, ಹಾಗಾಗಿ ಇವರೆಲ್ಲರಿಗೂ ಸರಿಯಾದ ರೀತಿ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು, ಅಕೌಂಟಬಲ್ ಮಾಡಬೇಕು. ಅದು ಅವರ ಅವ್ರು ಬೇರೆ ಮಂತ್ರಿ ಅವರು. ನಾನು ಹೇಳೋದು ಈಗ, ನಾನು ಎರಡು ನಿಗಮದ ಅಧ್ಯಕ್ಷ ಆಗಿದ್ದೆ ಹಿಂದೆ, ನನ್ನ ಯಾರೂ ಕೇಳಲ್ಲ ಏನಪ್ಪ ಮಾಡಿದೀಯಾ ಅಂತ. ನಾನು ಕೆಲಸ ಮಾಡ್ತಾ ಇದ್ದೆ ಭಾಳ, ಅದನ್ನೇನಾದ್ರೂ ಮಾಡಿ ಲಾಭಕ್ಕೆ ತರಬೇಕು, ಏನೇನೋ ಒಂಥರ ಚಡಪಡಿಕೆ ನನಗೆ. ಮೂರ್ನಾಲ್ಕು ಸರಿ ಎಮ್ ಎಲ್ ಎ ಆಗಿದ್ದವನು, ನನಗೊಂದು ಅಧಿಕಾರ ಕೊಟ್ಬಿಟ್ಟಿದ್ದಾರೆ, ಅದನ್ನೇನಾದ್ರು ಸರಿ ಮಾಡಬೇಕು ಅಂತ. ಅದನ್ನೆಲ್ಲ ಮಾಡಿದ್ರ ಮೇಲೆ ನಮ್ಮ ಸೀನಿಯರ್ ಮೋಸ್ಟ್ ಒಬ್ಬ ಐ ಎ ಎಸ್ ಅಧಿಕಾರಿ ನನಗೆ ಕಿವಿನಲ್ಲಿ ಹೇಳಿದ್ರು, ಯಾಕೆ ಸರ್ ಇಷ್ಟು ಇಷ್ಟು ಚಡಪಡಿಸ್ತೀರಿ ನೀವು, ಇವೆಲ್ಲ ಸರಿಪಡಿಸ್ಲಿಕ್ಕೆ ಆಗಲ್ಲ ಸರ್ ಯಾರಿಗೂ. ನಿಮಗೇನೋ ಒಂದು ಹುದ್ದೆ, ನನಗೂ ಒಂದು ಇಲ್ಲಿ ಒಂದು ಟೆಂಪರರಿ ಇಲ್ಲಿ ತಂದು ಕೂರಿಸಿದ್ದಾರೆ, ಅಷ್ಟೇ ಮಾಡ್ಕೊಂಡು ನಾವಿಬ್ರು ಹೋಗೋಣ ಅಂತ ಹೇಳಿದ್ದ ಮನುಷ್ಯ, ಸಲಹೆ ಕೊಟ್ಟಿದ್ದ ಸೀನಿಯರ್ ಐ ಎ ಎಸ್ ಅಧಿಕಾರಿ. ಹಾಗಾಗಿ ಇಲ್ಲದಿದ್ದರೆ ಇವೆಲ್ಲ ಕ್ಲೋಸ್ ಮಾಡಿಬಿಡ್ಬೇಕು, ಇಲ್ಲದಿದ್ದರೆ ಎಕ್ಸ್ಚಕ್ಕರಿಂದ ಇಷ್ಟೊಂದೆಲ್ಲ ಕೊಟ್ಟರ ಮೇಲೆ ಅವ್ರಿಗೊಂದು ಫ್ರೀ ಹ್ಯಾಂಡ್ ಕೊಡಬೇಕು. ಅಲ್ಲಿ ಏನೇನು ಕೆಲಸ, ಅಲ್ಲಿ ಎಷ್ಟು ಫೈಲ್ಗಳಿದೆ, ಅವರಿಗೆಲ್ಲ ಸ್ಟೇಟ್ ಗೌರ್ಮೆಂಟ್ ಕಡೆಯಿಂದ ಇಲಾಖೆ ಕಡೆಯಿಂದ ಅವ್ರಿಗೆ ಹೋಗ್ಬೇಕು, ಅವ್ರಿಗೊಂದು ಆಫೀಸ್ ಸರಿಯಾದ ರೀತಿ ಮಾಡಿ. ಜಾನಂದ ಅವ್ರ ಈಗ ಬಿಲ್ ಬಗ್ಗೆ ಚರ್ಚೆಯ ಅಲ್ಲ, ಪೋಸ್ಟ್ ಬಗ್ಗೆ ಚರ್ಚೆಯ ಅಲ್ಲಲ್ಲ, ಈಗ ಬಿಲ್ ಬಗ್ಗೆ ಚರ್ಚೆ ಮಾಡ್ಬೇಕಲ್ಲ. ಅಲ್ಲಿ ಎರಡು ಇದೆಯಲ್ಲ ಸರ್, ಯಾವಾಗ ಹೇಳ್ಬೋದು ಈಗ ಬಿಲ್ಲಿಗೆ ಸಂಬಂಧ ಚರ್ಚೆ ಆಗಲಿ. ಬಿಲ್ಲಿನ ಆಶಯವೇ ಅದು, ಅವ್ರನ್ನ ಅಪಾಯಿಂಟ್ ಮಾಡ್ಲಿಕ್ಕೆ ನಾವಿಲ್ಲಿ ಮಂಜೂರು ಮಾಡ್ಕೊಡ್ಬೇಕು. ಹೌದು, ಬಿಲ್ಲಿನ ಆಶಯ ಏನು ನಿಮ್ಮೆಲ್ಲ, ಯಾವ ಕಾರಣಕ್ಕಾಗಿ ನಿಮಗೆ ಎಲ್ಲ ಅವರ ಮೇಲೆ ಪ್ರೀತಿ ಅದಕ್ಕೆ ನೀವು ಬಿಲ್ ಅನ್ನು ಪಾಸ್ ಮಾಡಿ ಕೊಡ್ತೀರಿ? ಪ್ರೀತಿ ಅಂದ್ರೆ ಸರ್, ಮಾನ್ಯ ಸಭಾಧ್ಯಕ್ಷರೇ, ಸರ್ಕಾರ ಕೆಲಸ ಆಗಬೇಕಲ್ಲ. ಓಕೆ, ಉತ್ತರ ಅದೇ ಅದೇ ಅವ್ರ ಸ್ವಲ್ಪ ಮಾತಾಡಬೇಕು ಅವ್ರ ಬಗ್ಗೆ ಸ್ವಲ್ಪ. ಸದಾ ಬಿಲ್ ಬಗ್ಗೆ ಮಾತಾಡಿ ಸುರೇಶ್, ಅದನ್ನು ಗಮನ ಬಿಲ್ಲಿಗೆ ಸೀಮಿತಗೊಳಿಸಿ ಅವ್ರಿಗೆ. ಆಗಿಲ್ಲ, ಬಿಲ್ ಬಗ್ಗೆ ಮತ್ತೆ ನಾಳೆ ಕೊಡುವ ಅಂತ ಹೇಳುದು, ನೀವು ಅವ್ರಿಗೆ ರಚನಾತ್ಮಕ ಕೆಲಸ ಮಾಡ್ರಿ ಅನ್ನುವಂಥ ಸಲಹೆ ಕೊಡೋದು, ಇವನ್ನೆಲ್ಲವನ್ನು ಗಮನಿಸ್ತೀವಿ. ದಯಮಾಡಿ, ಈಗಾಗಲೇ ಎರಡೂವರೆ ಆಗ್ತಾ ಇದೆ, ಇನ್ನೂ ಎರಡು ಮೂರು ಬಿಲ್ ಅದಾವು, ಪಾಸ್ ಮಾಡಿಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ಕೇಳ್ತೀನಿ. ಓಕೆ.